ಇಂದಿನ ಶುಭವಾರ್ತೆ. ಯೋವಾನನು ಬರೆದು ಸುವ ಸಂದೇಶ 6:63. ಸಜೀವವನ್ನು ಕೊಡುವಂಥದು ದೇವರ ಆತ್ಮವೇ, ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರಾತ್ಮವನ್ನು ತರುತ್ತವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸುಕ್ರಿಸ್ತರು ಜೀವದಾಯಕ ನುಡಿಗಳನ್ನು ನುಡಿಯುತ್ತಾ ಸಜೀವವನ್ನು ಕೊಡುವಂಥ ಆತ್ಮದ ಬಗ್ಗೆ ಶಿಷ್ಯರಿಗೆ ಹೇಳಿಕೊಡುತ್ತಾರೆ. ಹೌದು ಪ್ರಿಯರೇ, ಸಜೀವವನ್ನು ಕೊಡುವಂಥದ್ದು ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥದ್ದು ದೇವರಾತ್ಮವೇ. ನಾವು ಚಿಂತಿಸುತ್ತೇವೆ, ನನ್ನಿಂದ ಸಾಧ್ಯವಾಗಿದ್ದು, ನಾನು ಈ ಒಂದು ಕೆಲಸವನ್ನು ಮಾಡಿದೆ, ನನ್ನ ಶಕ್ತಿಯಿಂದ ನಾನು ಈ ಕೆಲಸವನ್ನು ಮಾಡಿದೆ ಎಂದು ಅಲ್ಲ ಪ್ರಿಯರೇ. ನಮಗೆ ಶಕ್ತಿ ನೀಡಿ ನಮಗೆ ವರವನ್ನು ನೀಡಿದ ಸಜೀವವನ್ನು ಕೊಡುವಂಥ ಆ ದೇವರ ಆತ್ಮದಿಂದಲೇ ಇದೆಲ್ಲ ಸಾಧ್ಯವಾಗಿದೆ. ನಮ್ಮ ಆರೋಗ್ಯಕ್ಕೆ ನಾವು ಎಷ್ಟು ಶಕ್ತಿ ಇದ್ದರೂ ಕೂಡ ದೇವರ ಆತ್ಮವು ನಮ್ಮಲ್ಲಿ ಇಲ್ಲದೆ ಹೋದರೆ ಯಾವುದು ಕೂಡ ಸಜೀವವಾದುದನ್ನು, ಒಳ್ಳೆಯವಾದುದನ್ನು ಯಾವುದನ್ನು ಕೂಡ ನಮ್ಮಿಂದ ಮಾಡಲು ಸಾಧ್ಯವಾಗುವುದಿಲ್ಲ. ಮುಂದೆ ಹೋಗಿ ಪ್ರಬೋಧನೆ ಮಾಡಿದರೂ ನನ್ನ ಒಂದು ಟ್ಯಾಲೆಂಟ್ನಿಂದ ನಾ ಮಾಡಿದ್ದೇನೆ ಎಂದು ಕೊಚ್ಚಿಕೊಳ್ಳುವ ಅಗತ್ಯ ನಮಗಿರೋದಿಲ್ಲ. ಯಾಕೆಂದರೆ ಆ ಒಂದು ವರವನ್ನು, ಆ ಒಂದು ಕೃಪೆಯನ್ನು ನೀಡಿದ್ದು ದೇವರ ಆತ್ಮವಾಗಿದೆ. ಅದನ್ನೇ ಇಂದಿನ ದಿವಸದಲ್ಲಿ ಯೇಸುಕ್ರಿಸ್ತರು ನಮಗೆ ತಿಳಿಸುತ್ತಿದ್ದಾರೆ. ನಾನು ಎಂಬ ಅಹಂಕಾರವನ್ನು ತೆಗೆದು ದೇವರ ಆತ್ಮ ನನ್ನಲ್ಲಿದೆ, ದೇವರ ಆತ್ಮ ನನ್ನನ್ನು ಮುನ್ನಡೆಸುತ್ತಿದೆ ಎಂಬ ಮನೋಭಾವದಿಂದ ಜೀವಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ಪ್ರಾರ್ಥನೆ. ಯೇಸುವೆ, ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿಯಪ್ಪ. ತಂದೆ ಯೇಸುವೆ, ಸಜೀವವನ್ನು ಕೊಡುವ ಆತ್ಮನನ್ನು ನಾವು ಕಂಡರಿಯಲು ಬೇಕಾದ ಕೃಪೆಯನ್ನು ಯೇಸುವೆ, ಅನೇಕ ಬಾರಿ ನೀವು ನಮ್ಮಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ನಾವು ನನ್ನ ಟ್ಯಾಲೆಂಟ್, ನನ್ನ ಸಾಧನೆ ಎಂಬುದನ್ನು ನಾನು ಕೊಚ್ಚಿಕೊಳ್ಳುತ್ತಿದ್ದೇನೆ, ನಾನು ಎಂಬ ಅಹಂಕಾರ ನನ್ನ ಮನಸ್ಸಿನಲ್ಲಿದೆ ಸ್ವಾಮಿ. ಆ ಒಂದು ಅಹಂಕಾರವನ್ನು ತೆಗೆದು ಸಜೀವವನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ದೇವರ ಆತ್ಮವನ್ನು ಹೊಗಳಿ ಆಡುವುದಕ್ಕೆ ಆ ಒಂದು ಪವಿತ್ರಾತ್ಮದ ಶಕ್ತಿ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲವೆಂಬುದನ್ನು ಅರಿತುಕೊಂಡು ಪ್ರತಿಯೊಂದು ದೇವ ಮಕ್ಕಳು ಜೀವಿಸಲು ಬೇಕಾದ ಕೃಪೆಗಾಗಿ ಅಮ್ಮ ಮಾತೆ, ನೀವು ನಮಗೋಸ್ಕರ ಪ್ರತಿಕ್ಷಣ ಪ್ರಾರ್ಥಿಸಬೇಕಾಗಿ ಅಮ್ಮ ಮಾತೆ. ವಿಶೇಷವಾಗಿ ಅನೇಕ ವ್ಯಕ್ತಿಗಳು ತಂದೇಸುವೆ ಕೊರೋನಾ ರೋಗದಿಂದ ನರಳುತ್ತಾ ವೇದನೆ ಪಡುತ್ತಿದ್ದಾರೆ, ಅವರೆಲ್ಲರನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ ತಾಯಿ. ಅವರಿಗೆ ಬೇಕಾದ ಸಾಂತ್ವನವನ್ನು, ಶಕ್ತಿಯನ್ನು ನೀಡಿ ಅನುಗ್ರಹಿಸಬೇಕಾಗಿ ಈ ಪ್ರಾರ್ಥನೆಯ ಮೂಲಕ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ ತಾಯಿ.